ಸದ್ಯಕ್ಕೆ ಒಂದು ಸಿನಿಮಾಗೆ ಹೋಗ್ತೀವಿ 300 ರೂಪಾಯಿ ಖರ್ಚು ಮಾಡ್ತೀವಿ, ಎಷ್ಟು 3 ಅವರ್ ಏನೋ ಎಂಟರ್ಟೈನ್ಮೆಂಟು, ಅಥವಾ ಯಾವುದೋ ಪ್ಲೇಸ್ಗೆ ಹೋಗ್ತೀವಿ 1,000 ರೂಪಾಯಿ ಖರ್ಚು ಮಾಡ್ತೀವಿ. ಇವ್ರು ಬಿಡೋಂಥ ಆಡಿಯೋಗಳು ಇನ್ಸ್ಟಂಟಾಗಿ ನೀವು ಕೇಳ್ಕೊಂಡು ನಗ್ತೀರಾ, ಅದರಿಂದ ಖುಷಿ ಪಡ್ತೀರಾ ಅಂತಂದರೆ ಯಾಕೆ ಇವ್ರನ್ನ ಉಳಿಸ್ಕೋಬಾರ್ದು? ಸೋಷಿಯಲ್ ಮೀಡ್ಯಾದಲ್ಲಿ ಎಂಥ ವೀಡಿಯೋದವ್ರಿಗೆ ಎಂಥವ್ರಿಗೂ ಸಹಕಾರ ಕೊಡ್ತೀರಾ? ಈ ಥರ ಒಬ್ಬ ಕಲಾವಿದನಿಗೆ ಖಂಡಿತ ನೀವೆಲ್ಲರೂ ಸಹಕಾರ ಕೊಡಬೇಕು. ಇವ್ರ ಮನೆ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ತಾರೆ, ಹೆಂಗಿದೆಯಣ್ಣ ಈಗ ನಿಮ್ಮ ಮನೆ ಪರಿಸ್ಥಿತಿ? ಸರ್, ನಮ್ಮ ಮನೆ ಪರಿಸ್ಥಿತಿ ಏನೋ ಜೀವನ ಮಾಡ್ಕೊಂಡು ಅಲ್ಲಿ ಚೆನ್ನಾಗಿದ್ದೀವಿ. ನಾವೇನಂತಂದ್ರೆ ಈಗ ಏನಾಗಲಿ ಒಂದು ಮೊಬೈಲ್ ಆಗಲಿ ಸಿಸ್ಟಮ್ ಅಲ್ಲಿ ತಗೊಳಕ್ಕೆ ನಮ್ಮದ್ರಲ್ಲಿ ಶಕ್ತಿ ಇಲ್ಲ. ನಮ್ದೇನು ಅವತ್ತಿಂದ ದುಡ್ಕೊಂಡು ನಾವು ಜೀವನ ಮಾಡ್ಕೊಂಡಿದ್ದೀವಿ. ಈಗ ನಮ್ದೇ ಇದೆಲ್ಲ ನಮ್ದು, ಈಗ ನೋಡಿ ನಮ್ಮ ತಾಯಿ ಇದಾರೆ ಕಣ್ಕಾಣಲ್ಲ ಅವ್ರಿಗೆ, ಅವ್ರ ಪಾಡಿಗೆ ಅವ್ರು ಇದಾರೆ, ನಾವು ಅವ್ರದೇ ಇದು ಮಾಡೋಣ, ಮಗಳನ್ನೇ ಓದಿಸ್ಬೇಕು, ಮನೆ ಇದು ಮಾಡಬೇಕು, ನಮ್ಮ ಪಾಡಿಗೆ ನಾವು ಜೀವನ ಮಾಡಿಸ್ಕೊಂಡು ಹೋಗ್ತಾ ಇದ್ವಿ. ನೀವು ಯಾವಾಗ ಬಂದು ಇಂಟರ್ವ್ಯೂ ಮಾಡಿದ್ರು, ಎಲ್ಲನೂ ನಿಮ್ಮದು ಚಾನಲ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತಂದ್ರು, ಮಾಡ್ದೋ ಎಲ್ಲ ಬಿಟ್ಟೋ ಎಲ್ಲ ಇದು ಮಾಡ್ದೋ, ಅದನ್ನ ನಿಮಗೆ ದುಡ್ಡು ಬರುತ್ತೆ ಅಂತ ಏನು ಕಾಮೆಂಟ್ ಅಲ್ಲಿ ಹಾಕ್ತಾರೆ? ನಿಮ್ಗೆ ಅಷ್ಟು ದುಡ್ಡು ಬಂದಿದೆ, ನಿಮ್ಮ ದುರಾಂಕಾರ ಜಾಸ್ತಿ. ನಮ್ಗೆ ಇವತ್ತವರೆಗೂ 1 ರೂಪಾಯಿನೂ ಬಂದಿಲ್ಲ ಸರ್ ಅದರಿಂದ. ಬರೋದು ಬೇಡ, ನಾವು ಇದರಿಂದ ಜೀವನ ಸುಮ್ಮನೆ ಆಗ್ತಾರಲ್ಲ, ನಮಗೆ ಬೇಜಾರಾಗುತ್ತೆ. ಅದಂಗಾಗಿ ಈಗ ನೋಡಿ ಜುಲೈ ಆಗ